ಸತ್ತೋಗಿರೋನಂತಿಗೆ ಯೂನಿವರ್ಸಿಟಿ ಕೆಲಸ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತಾ? ನಮ್ ಸಂಬಂಧಿಕ ಅಂತ ಗೊತ್ತಿದ್ರು ಹಿಂಗ್ ಮಾಡಿದ್ರೆ ನಮ್ಗೇನ್ ಮರ್ಯಾದೆ ಇದೆ? ಏನೋಣ ಅವನ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಲೈನ್ ಸಿಕ್ತಾ? ರಿಂಗ್ ಆಗ್ತಿದ್ಯಣ. ಸರ್, ನಾನೇ ನಿಮ್ಮನ್ನ ಬಂದು ಮೀಟ್ ಮಾಡ್ತಿದ್ದೆ. ನೀನೇನು ಮಾತಾಡಬೇಡ, ನಾನು ಹೇಳೋದು ಮಾತ್ರ ಕೇಳು. ಮೊದಲು ಏನೇ ಇದ್ರು ನನ್ನ ಹತ್ರ ಬಂದು ವಿಚಾರಿಸ್ಬೇಕಲ್ವಾ? ಇಲ್ಲ ಹಿಂಗ್ ನಡೀತಾ ಇದೆ ಅಂತ ನನಗೊಂದು ಮಾತು ಹೇಳಬೇಕು ತಾನೇ? ನಾನು ವಿಚಾರಿಸಲ್ಲ ಅನ್ಕೋತೀರಾ ಸರ್? ಮೊದ್ಲೇ ನೀವು ನನ್ನ ಕರೆದು ಒಂದ್ ಮಾತು ಹೇಳಿದ್ರೆ ನಾನೇ ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ನಲ್ಲ ಸರ್. ಆವಾಗ ಯಾಕೆ? ಯಾಕಂದ್ರೆ ಸೀಟ್ನ ನಂಬ್ಕೊಂಡಿರೋ ನಮ್ಮ ಹುಡುಗರ್ಗದೆಲ್ಲ ಗೊತ್ತಾಗಲ್ಲ ಸರ್. ಅದಕ್ಕೆ ನಮ್ಮ ಸೀಟ್ನ ಯಾರೋ ತಗೊಂಡಿದ್ದಾರೆ ಅಂತ ಬಾಯ್ದಲ್ಲಿ ಹೋಗಿ ಮಾಡಿದ್ದಾರೆ. ಯಾರು ಹೇಳಿದ್ರು ಅಂತೆಲ್ಲ ಕೇಳ್ಬೇಡಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ರವಿ, ಒಂದ್ ನಿಮಿಷಪ್ಪ. ಏನಣ್ಣ? ಮಿಸ್ ಆಗೋದ್ನಪ್ಪ, ಆ ಹುಡುಗ ಕಾಡಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ. ಆ ಏರಿಯ ಹುಡುಗರಿಗೆ ವಿಷಯ ಹೇಳಿದ್ದೀನಿ, ಏನ್ ಮಾಡೋದು? ನಿಮ್ಮ ಹತ್ರ ಗಾಂಚಲಿ ತೋರಿಸ್ತಾವನ? ಗಾಡಿನ ಮನೆಗೆ ಹೋಗೋ ಕೇಳು. ಅದಕ್ಕೆ ಒಳ್ಳೋರ್ನ ನಂಬಬೇಕು. ಮನೆಗೆ ಹೋಗೋ ಕೇಳು. ಹಲೋ ಕಣಲ್. ಯಾರು? ನಾನು ರವಿ ಮಾತಾಡ್ತಾ ಇದ್ದೀನಿ. ಕರೆಕ್ಟಾಗಿ ತಾನೆ ಮಾಡಿದ್ಯಾ? ಮತ್ತಿನ್ ಯಾಕೆ ಯೋಚಿಸ್ತಿದ್ಯಾ? ಇಲ್ಲ, ಲೈಫಲ್ಲಿ ಬಂದ್ಮೇಲೆ ಮೊದಲನೇ ಸಲ ಕೋಪನೂ ಬರ್ತದೆ, ಇಷ್ಟನೂ ಆಗ್ತಾ ಇದೆ. ನೀನ್ ಒಪ್ಕೋತಿಯೋ ಇಲ್ವೋ, ಆದ್ರೆ ನಿನ್ ಜೊತೆಗಿರೋರ್ಗಿಂತ ಆ ಹುಡುಗನೇ ಸ್ಮಾರ್ಟ್. ನಮ್ ಪ್ಲಾನಿಗೆ ಅವನನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ತಾನೆ ಯೋಚಿಸ್ತಿದ್ಯಾ? ಹಾಗೆ ಮಾಡ್ಬೋದು. ಅವನ್ ಜೊತೆ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಜೊತೆ ಗೇಮ್ ಆಡ್ತೀನಿ. ಅದರ ಕತ್ತಿ ಯಾವಾಗ್ಲೂ ಒಂದು ತಲೆ ಮೇಲೆ ತುಗ್ತಾ ಇರುತ್ತೆ. ಓದ್ ಅಡ್ಮಿಷನ್ ಅಲ್ಲಿ ಅವ್ನ ಎತ್ತಿರ್ಬೇಕಣ. ನಿನ್ನೆ ನಮ್ಮ ಹುಡುಗನ ಸರೆಂಡರ್ ಆಗೋ ಕೇಳಿದೆ. ಜೊತೆಲಿರೋ ನಮ್ಗೇನು ಮರ್ಯಾದೆ? ಏ ಅಣ್ಣ, ಹೊರಗಡೆ ಹೋಗ್ತಾ ಇದಾರೆ, ಅಲ್ಲೇ ನಿಂತ್ ನೋಡ್ಕೋ. ಏನು ಗುರಾಯಿಸ್ತಾ ಇದೀಯಾ? ನಿಂತ್ಕೋ. ಚಿಕ್ಕ ಹುಡುಗ ಇವನು. ಲೇ ಬರ ಇಲ್ಲಿ. ನೀನ್ ಮಾಡಿದ ಕೆಲಸಕ್ಕೆ ಸುಮ್ನೆ ಒಂದ್ ಬಲಿ ಆಯ್ತು ಗೊತ್ತಾಯ್ತಾ? ಇಲ್ಲ ಸರ್, ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇತ್ತು, ಬೇರೆ ದಾರಿ ಗೊತ್ತಾಗ್ಲಿಲ್ಲ. ನೆಟ್ವರ್ಕ್ ಹೊಡೆಯೋದಕ್ಕೆ ಅವನ ಯೂಸ್ ಮಾಡ್ಕೊಂಡೆ. ಓಕೆ, ಅಷ್ಟೊಂದ್ ಪೇರೆಂಟ್ಸ್ ಹೇಗೋ ಸಿಕ್ಕಿದ್ರು? ನಿಮ್ಮ ಟೀಮ್ ಅಲ್ಲಿ ಒಬ್ಬನ ಫೋನ್ ಕಾಲ್ ಹಿಸ್ಟ್ರಿನ ತಗೊಂಡು, ಅದ್ರಲ್ಲಿ ಬಂದಿರೋ ಇನ್ಕಮಿಂಗ್ ಕಾಲ್ ಅಲ್ಲಿ ಪೇರೆಂಟ್ಸ್ ಲಿಸ್ಟ್ನ ತಗೊಂಡು ಕಾಲೇಜ್ ಸೀಟ್ನ ಕಮ್ಮಿ ರೇಟ್ಗೆ ಕೊಡಿಸ್ತೀನಿ ಅಂತ ಕರೆಸ್ಕೊಂಡೆ ಸರ್. ಯಾರದು? ರಾಜೇಶ್ ಸರ್. ಸುತ್ತಿನ ಕೋಟೆಯಲ್ಲ ಸುಡೋ ಬೆಂಕಿ ಜ್ವಾಲೆ ಗುರು. ಅಣ್ಣ ಬೈಕಿ ಕೊಡಿ. ಕೊಟ್ಟೆ, ಬಿಸಾಕಿ ತಗೊಳ್ಳಿ. ಕಾಲೇಜ್ಗೆಲ್ಲ ಹೋಗ್ತೀಯಾ? ಇಲ್ಲ, ಅಭ್ಯಾಸ ಇಲ್ಲ ಸರ್. ಮತ್ತೆ ಆಫೀಸಿಗೆ ಬಾ ತಮ್ಮ. ಇಲ್ಲಿ ಸ್ವಂತವಾಗೆಲ್ಲ ಯೋಚಿಸ್ಬಾರ್ದು, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಸರಿನಾ? ಬೇಟೆ ಪಕ್ಕ ಮಿಸ್ ಆಗಿಲ್ಲ. ಒಳ್ಳೆ ಮೂವಿ ಅಣ್ಣ, ರಿಲೀಸ್ ಮಾಡಿದ್ರೆ ಒಳ್ಳೆ ಅಮೌಂಟ್ ನೋಡ್ಬೋದು. ಅವ್ನು ಬರಕ್ ಹೇಳ, ಕಾಲೇಜ್ ಹುಡುಗರು ಪಲ್ಸ್ ಗೊತ್ತಾಗ್ಬೇಕು. ಕೂತ್ಕೊಳ್ಳು. ಸಿಗದಂಗೆ ಸಿಗದಂಗೆ ಗುಂಡು ಹೊಡಿಸಿ ತೆಗೆ ಗುರುತ. ಸ್ಕ್ರೀನ್ ಪ್ಲೇ ಬರ್ತೋಣ, ಬಿಟ್ಬಿಡ್ಬೇಡಿ. ಯಾಕಣ ನಿಮ್ಗೇನ್ ಅನ್ಸ್ತ? ಹಳೆ ಕಾಲದ ನಾಟಕ ತರ ಇತ್ತು ಸರ್. ಅಣ್ಣ ಚಿಕ್ಕ ಹುಡುಗಣ ಅವನು, ಏನ್ ವಯಸ್ಸಾಯ್ತು ಕಣ? ಯಾವ್ದಾದ್ರು ಒಳ್ಳೆ ಸಿನಿಮಾ ತಗೊಂಬಾರ ನೋಡಿ ಅಣ್ಣ. ಅಡ್ಮಿಷನ್ ಅಲ್ಲಿ ಬರೋ ಕೋಟಿ ಅಂತ ರೂಪಾಯಿ ಬ್ಲಾಕ್ ಮನಿನ ಹ್ಯಾಂಡಲ್ ಮಾಡೋ ಕೆಲಸನೇ ನಾನು ಮೊದಲು ಮಾಡಿದ್ದು. ಎಲ್ಲಾನು ಕರೆಕ್ಟಾಗಿ ನಡೆಯುತ್ತೆ ಅಂತ ಮಾತಾಡ್ಕೊಂಡಿರ್ಬೇಡ, ಪ್ರಾಬ್ಲಮ್ ಬರುತ್ತೆ. ಆ ಹುಡುಗನ ಬ್ಯಾಕ್ ಗ್ರೌಂಡ್ ಸೇರಿ ಚೆಕ್ ಮಾಡೋದಕ್ಕೆ ಹೇಳು. ಮಿಕ್ಕಿದನ್ನ ನಾನು ಫಾಲೋ ಮಾಡ್ತೀನಿ. ಲೋ, ಅವ್ರ ನೆಟ್ವರ್ಕ್ ಹೊಡೆದಾಕಿದ್ದಕ್ಕೆ ಕಣೋ ನಿನ್ನ ಸೇರಿಸ್ಕೊಂಡಿದ್ದವರು, ಇಲ್ಲಾಂದ್ರೆ ಮನೆಗೆಲ್ಲ ಕರೀತಾರ ಅವರು. ನನ್ನನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ. ಮ್ಯಾಮ್, ಸರ್ ಬರಕ್ ಹೇಳಿದ್ರು. ಅದನ್ನಲ್ಲೇ ಇಟ್ಬಿಡಿ, ಅವ್ರು ಬರೋದಕ್ಕೆ ಲೇಟ್ ಆಗುತ್ತೆ. ಮೇಡಮ್, ಮಗು ಕಣ್ಣಂತ ಅವ್ರ ಅಪ್ಪನ ತರನೇ ಇದೆ. ಓಕೆ, ನಾವು ಹೊರಡ್ತೀವಿ. ನೀವೆಲ್ಲ ಎಷ್ಟು ಸೀಟ್ ಹಾಕ್ತೀರಾ? ಏನ್ ಕರ್ನಲ್ಲು ಅಸೈವಾಗಿ ಮಾತಾಡ್ತಿದ್ದೆ. ಕೆಮ್ ಕಾಲೇಜ್ ಮುಂದೆ ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ನಾನು ಆಟೋ ಓಡಿಸ್ತಿದ್ನಲ್ಲ, ಅವಾಗಿಂದ ನಂಗೆ ರವಿ ಗೊತ್ತು. ಆದ್ರೆ ನಿನ್ ಯಾಕೆ ಒಳಗೆ ಸೇರಿಸ್ಕೊಂಡ ಅಂತ ನನಗೆ ಗೊತ್ತಿಲ್ಲ.
ಅವನ್ ಮನಸ್ಸಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ. ನಾನು ಅನ್ಕೊಂಡೆ ಕರ್ನಲು, ಇವ್ರು ನೋಡಿದ್ರೆ ಸೀಟ್ ಹಾಕಂಗ್ ಕಾಣಿಸ್ತಾರಾ. ಅಣ್ಣ, ಇನ್ನು ಆಟೋನೆ ಓಡಿಸ್ತಾ ಇದ್ದೀರಾ? ನಾನ್ ಯಾಕೋ ಆಟೋ ಓಡಿಸ್ಲಿ, ನನಗೇನ್ ಕಡಿಮೆ? ಸಾಯೋ ತನಕ ಎಣ್ಣೆ ಹೊಡ್ಕೊಂಡಿರ್ತೀನಿ, ಅಷ್ಟ್ ಮಾಡ್ಕೊಂಡಿದೀನಿ. ಯಾರನ್ನೂ ನಂಬ್ಕೊಂಡಿಲ್ಲ ನಾನು. ಇಷ್ಟೆಲ್ಲಾ ಬಂದ್ಮೇಲೆ ಯಾಕೆ ಇಲ್ಲಿರ್ಬೇಕು, ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ಈ ದಂಧೆ ನನ್ನ ಬಿಡ್ತಾ ಇಲ್ಲಪ್ಪ. ನಿಜ ಸರ್. ನಮಸ್ಕಾರ. ಬಾಬಾ ಕುತ್ಕೋ. ಇತ್ತೀಚೆಗೆ ನಿನಗೂ ನನ್ನ ಅಳಿಯಂದ್ರಿಗೂ ಆಗಿರೋ ಸಮಸ್ಯೆ ನನಗೆ ತುಂಬಾ ಬೇಜಾರಾಗ್ತಿದ್ಯಪ್ಪ. ಫ್ಯಾಮಿಲಿ ಬಗ್ಗೆ ಚಿಂತೆ ಇಲ್ಲ, ಬಾಯಿಂದ ತೆಗೆಯೋ. ನನ್ನ ಕುಟುಂಬದಲ್ಲೇ ಒಬ್ಬನಾಗಿರೋ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇನ್ಮೇಲೆ ಇಂಜಿನಿಯರಿಂಗು ಮೆಡಿಕಲಲ್ಲಿ 60% ನೀನು ತಗೋ, 40% ನಮ್ಮ ಅಳಿಯಂದ್ರು ತಗೋತಾರೆ. ಹಂಗಂದ್ರೆ ಈ ವರ್ಷ ನಿಂದು ಮುಗಿದೋಯ್ತು ಅಲ್ವಾ? ಬಾ ಕೂತ್ಕೋ, ಸಿನಿಮಾ ನೋಡ್ತೀಯ? ಇಲ್ಲ, ತುಂಬಾ ಸಲ ನೋಡಿದ್ದೀನಿ. ನೀವ್ ಹೇಳಾಯ್ತಲ್ಲ, ಹಾಗೆ ಮಾಡೋಣ. ಬರ್ತೀನಿ. ಚೇರ್ಮನ್ ಹೇಳಿದ್ರೆ ನೀವೆಂಗೋ ಫೋನ್ ಬರ್ತೀರಾ? ಜೊತೆ ಇದು ನಮ್ಗೇನ್ ಮರ್ಯಾದೆ? ಅವ್ರು ಹೇಳಿದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ? ಬಿಟ್ಬಿಡ ಇದನ್ನ, ಹಾಳು ಮಾಡಿ. ತಪ್ಪ ಕೇಳ್ಕೊಂಡ್ರು ಪರವಾಗಿಲ್ಲ, 60-40 ಮಾಡಿದ್ರೆ ನಿಮ್ ಲಾಭದಲ್ಲಿ ಸ್ವಲ್ಪನೇ ಹೊಡೆತ ಬಿಡೋದು ಅಷ್ಟೇ. ಆರ್ವಿ ಫಿನಾನ್ಸ್, ಓವರ್ಸೀಸ್ ಎಜುಕೇಶನ್, ನೀಟ್ ಕೋಚಿಂಗ್ ಸೆಂಟರ್ ಇದೆಲ್ಲ ಇದೆ, ನೀವು ಸೆಟ್ಲ್ ಆಗ್ಬಿಟ್ರೆ. ಆದ್ರೆ ನಾನು ಹಂಗಿಲ್ಲಣ, ಈಗಲೇ ಬಿದ್ದಿದ್ದೀನಿ, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಣ್ಣ. ದುಡ್ಡು ಬಂತು ಅಂತ ಸಿನಿಮಾಗ್ ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅಲ್ಲಿ ಕಾಸ್ ಕಳ್ಕೊಂಡು ಇಲ್ಲಿ ಬಂದು ಮಾತಾಡ್ತಿದ್ಯಾಲ್ಲ, ಬಕೆಟ್ ಇಟ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗಿದ್ಯಾ? ನಾಲ್ಗೆ ಬಿಗಿಡ್ ಮಾತಾಡೋ. ಬಿಡ, ಹೆಂಗ್ ಕಿರಿಸ್ತಾ ಇದ್ಯಾ? ಬಿಡಣ, ಅವ್ನ ದುಡ್ಡು ಏನೋ ಮಾಡ್ಕೊಂಡು ಹೋಗ್ತಾನೆ. ಲಾಸ್ಟ್ ಇಯರ್ ಓವರ್ ಫ್ಲೋ ಒಳ್ಳೆ ದುಡ್ಡು, ಈ ಸಲ ಕ್ಯಾಂಡಿಡೇಟ್ ತರ ದುಡ್ಡು ತಗೊಂಡು ಸೀಟ್ ಕನ್ಫರ್ಮ್ ಮಾಡ್ಬಿಟ್ರೆ ದುಡ್ಡು ಕೊಟ್ಟರು ಕೇಳ್ಕೊಂಡ್ ಬರ್ತಾರೆ, ಕೊಟ್ಬಿಡಿ. ಮುಗಿತಲ್ಲ, ಹೊರಡು. ಅವ್ರು ಮಾತ್ರ ಅವ್ರ ದುಡ್ಡನ್ನ ಸೇಫ್ಟಿ ಮಾಡ್ಕೋತಾರೆ. ಉರಿಯೋ ಬೆಂಕಿನ ಮೊದ್ಲು ಆರಿಸ್ಬೇಕು, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಏ ರಾಜೇಶ, ನಿಂತ್ಕೊಳ್ಳಲ್ಲಿ. ಈ 60-40 ಡೀಲಿಂಗ್ ಎಲ್ಲ ಸುಮ್ಮನೆ ಸ್ಟಾರ್ಟಿಂಗ್ ಅಲ್ಲಿ ಕಣೋ, ಸ್ವಲ್ಪ ಸ್ವಲ್ಪನೇ ನಿನಗಿದೆ. ಏನ್ ಗುರಾಸ್ತಾ ಇದೀಯಾ? ಹಾಗ ಗಾಡಿ ತಗೊಂಡು ವೆಲ್ಕಮ್ ಸರ್. ಸರ್ ಪ್ಲೀಸ್ ಸರ್, ನೀವು ಹೇಳ್ದಂಗೆ ರೆಸ್ಪಾನ್ಸ್ ತುಂಬಾ ಹೆವಿ ಆಗಿದೆ ಸರ್. ಇದೇ ಫಸ್ಟ್ ಸೀಟ್ ಸರ್. ಇನ್ಮೇಲೆ ಇದೇ ತರ ನೇರವಾಗಿ ಬರೋ ಪೇರೆಂಟ್ಸ್ ನೇ ಅಡ್ಮಿಷನ್ ಕರ್ಕೊಂಬರ್ಬೇಕು. ಓಕೆ ಸರ್. ದುಡ್ಡನ್ನೆಲ್ಲ ನೀಟಾಗಿ ಒಳಗೆ ತಿಟ್ಬಿಡಿ, ಆಮೇಲೆ ಹೊರಗಡೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ನೆಲ್ಲ ನೀಟಾಗಿ ಚೆಕ್ ಮಾಡಿ ಒಳಗೆ ಬಿಡಬೇಕು. ಓಕೆ. ಯಾವನಾದ್ರ ಕ್ಯಾಮ್ರಾಲ್ ವಿಡಿಯೋ ಗಿಡಿಯೋ ಮಾಡ್ಬಿಡ್ತಾನೆ. ಅರ್ಥ ಆಯ್ತು ಹೇಳಿದ್ದು? ಆಯ್ತು ಸರ್, ನಾನು ನೋಡ್ಕೊಂಡು. ಹುಷಾರಾಗಿರಿ. 50 ಸಿ ಅಂದ್ರೆ ಸುಮ್ನೆನಾ? ಅವ್ರಿಗೂ ಭಯ ಇರುತ್ತಿದ್ರು. ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಹೆಂಗೆ? ಲೈಟ್ ಕೂಡ ಹೋಗಿ ಹೋಗಿ ಪೇರೆಂಟ್ಸ್ ಹತ್ರ ಮಾತಾಡಿ. ನಾನು ಯಾಕೆ ಮಾತಾಡ್ಲಿ, ನೀನು ಹೋಗಿ ಮಾತಾಡು. ನೀವು ತಗೊಂಡಿಲ್ವಾ? ದುಡ್ಡು ತಗೊಳ್ದ ಇಲ್ಲಿಂದ ಯಾರು ಹೋಗಲ್ಲ. ಏ ರವಿ ಬಂದ್ರೆ ಸರಿ ಇರಲ್ಲ ಅಷ್ಟೇ. ಬರ ಕೇಳಿ ಅವ್ರನ್ನ, ಈ ತರ ಸೀನ್ ಅಲ್ಲಿ ನಮ್ಮ ಹತ್ರನೇ. ಚೇರ್ಮನ್ ಹತ್ರ ತಲೆ ಆಡ್ಸಾರಲ್ವಾ? ಬಂದ್ ಮಾತಾಡೋ ಕೇಳಿ, ನನ್ನ ಕೈಲೆಲ್ಲ ಆಗಲ್ಲ. ಬೇಕಾದ್ರೆ ನಾನು ಮಾತಾಡ್ಲ. ಈಗಷ್ಟೇ ರವಿ ವರ್ಮಾ ಅವ್ರು ಮಾತಾಡಿದ್ದಾರೆ, ನೀವೆಲ್ಲ ಬರ್ಬೋದು. ನಾವು ನಂಬಕ್ ತಯಾರಿಲ್ಲ, ನಮ್ ದುಡ್ಡನ್ನ ವಾಪಸ್ ಕೊಡ್ಸಿ ಅಷ್ಟೇ. ನಮ್ಮ ನಂಬಿ ಬಂದವ್ರನ್ನ ನಾವು ಕೈ ಬಿಡದಿಲ್ಲ ರೀ. ಡಿಲೇನೆ ಸರ್, ಡಿಲೇನೆ, ನಾವು ಒಪ್ಕೊಳ್ತಾ ಇದೀವಿ. ಹೇಳ್ಬಾರ್ದು ಸರ್. ಆದ್ರೂ ಹೇಳ್ತಾ ಇದೀನಿ, ನಾಳೆ ನಿಮ್ ಸೀಟ್ಗಳು ಕನ್ಫರ್ಮ್ ಆಗಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡಿ ಹೋಗಿ. ಏಯ್, ಅದೇ ಮಾತಾಡ್ತಿದ್ರಲ್ಲ, ಯಾಕೆ ತಿರು ಮಾಡ್ತಿದ್ಯಾ? ಅಂತ ರಶ್ ಎಲ್ಲ ಏನಿಲ್ಲ, ಪೇರೆಂಟ್ಸ್ ಎಲ್ಲ ಬಂದು ಅಡ್ವಾನ್ಸ್ ಮಾಡಿ ನೀಟಾಗಿ ಸೀಟ್ ತಗೊಂಡು ಹೋಗ್ತಿದ್ದಾರೆ. ಏನ್ ಹೇಳ್ತಾನೆ ಈಗ ಅವನ? ಅವ್ರು ಕಂಪ್ಲೀಟ್ ಆಗಿ ಖಾಲಿ ಅಣ್ಣ, ತಿರ್ಗಾ ಬರೋದು ತುಂಬಾ ಕಷ್ಟ. ಅವ್ರ ಜೊತೆ ಹುಡುಗರು ಯಾರು ಇಲ್ಲಣ್ಣ, ಎಲ್ಲ ನಾನೇ ಕರೆಕ್ಟ್ ಮಾಡ್ಬಿಟ್ಟೆ. ಪೇರೆಂಟ್ಸ್ಗೆ ಹೆದರ್ಕೊಂಡು ಆಫೀಸ್ ಕ್ಲೋಸ್ ಮಾಡ್ಬಿಡ್ತಾನೆ. ನಾರ್ತ್ ಇಂದ ಸೌತ್ ವರ್ಗಡೆ ನಾನೇ ಸೀಟ್ ಹಾಕೊಡ್ತೀನಣ್ಣ. ಒಂದ್ ಚಾನ್ಸ್ ಕೊಟ್ಟು ನೋಡೋಣ, ಎಲ್ಲ ಅಡ್ಮಿಷನ್ ನಮ್ ಕೈಗೆ ಬರೋ ತರ ನೋಡ್ಕೊಂತೀನಿ. ಅವನಿಗೆ ನನ್ನ ಕಾಲಕ್ಕೆ ಬೀಳೋ ಬದಲು ಬೇರೆ ಗತಿ ಇಲ್ಲ. ಹೌದಣ್ಣ, ಕರೆಕ್ಟ್ ಅಣ್ಣ.
ನಾರಾಯಣನ್. ಅಣ್ಣ ಹೇಳಿ ಅಣ್ಣ. ರವಿ, ಅಡ್ಮಿಷನ್ಸ್ ಕ್ಲೋಸಿಂಗ್ ಡೇ ನಾಳೆನೇ ಅಪ್ಪ. ಪೇರೆಂಟ್ಸ್ ಹಣ ರೀಫಂಡ್ ಮಾಡಿ ಅಂತ ಟಾರ್ಚರ್ ಕೊಡ್ತಾ ಇದಾರೆ. ದುಡ್ಡು ತಗೊಂಡ್ಬರ್ತೀಯ? ಚಿನ್ನಾ, ಅಪ್ಪನ್ಗೆಲ್ಲ ವೇಟ್ ಮಾಡಬಾರ್ದು, ಮಲಗಬೇಕು ಸರ್. ನೋಡ್ಕೋ, ಲೈನಲ್ಲಿ ಇದೆಯಪ್ಪ. ಏನಣ್ಣ ಮಾತಾಡ್ತಾ, ನಾವ್ ಯಾವತ್ತಣ್ಣ ದುಡ್ಡು ವಾಪಸ್ ಕೊಟ್ಟಿದೀವಿ? ಅಯ್ಯೋ, ಪೊಲೀಸ್ ಕಂಪ್ಲೇಂಟ್ ಆಗ್ಬಿಡುತ್ತಪ್ಪ. ಸರ್, ಏನ್ ಮಾಡೋಣ ಅಂತೀರಾ? ಇನ್ನೇನ್ ಮಾಡಕ್ಕಾಗತ್ತೆ ರವಿ? ಸದ್ಯಕ್ಕೆ ಆಫೀಸ್ನ ಕ್ಲೋಸ್ ಮಾಡಿರಲ್ಲ. ಈ ದುಡ್ಡು ನಿಲ್ಲಿಗೆ ತಗೊಂಡು ಹೋಗ್ತಿದ್ಯ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕಂದ್ರೆ ಅದು ದುಡ್ಡು ಮನ, ಅದಕ್ಕೆ ಬೇಡ. ಅದಿರೋ ಜಾಗದಲ್ಲಿ ಯಾವಾಗ ಏನ್ ನಡೆಯುತ್ತೆ ಗೊತ್ತಾಗಲ್ಲ. ನೀನಿರೋ ಜಾಗದಲ್ಲಿ ನಾನು ರಿಸ್ಕ್ ತಗೊಳ್ಳಲ್ಲ. ಡಿಟೆಕ್ಟಿವ್ ಏಜೆನ್ಸಿಯಿಂದ ಕಾಲ್ ಬಂದಿತ್ತು. ಚೇರ್ಮನ್ಗೆ ಕೆಲಸ ಮಾಡ್ಕೊಡೋನು ನಿಮ್ ಟೀಮ್ ಅವನು ಸಿಕ್ಬಿಟ್ಟಿದ್ದಾನೆ. ರಜಸ್ತಾನೆ, ಕರೆಕ್ಟಾ? ಈಗ ಅವನನ್ನ ಏನ್ ಮಾಡೋದು? ಖಂಡಿತ ಏನು ಮಾಡಿದೆ ಅಂತ ಬಿಡಲ್ಲ.